ಈಗ ನಿಮ್ಮ ಹೆಸರು ಸರ್ ಪೂರ್ತಿ? ನನ್ನ ಹೆಸರು ಸರ್. ಹಾಂ ಸರ್. ಶಿವಣ್ಣ ಹೆಚ್. ಈಗ ಬಂದಿರೋದೆಲ್ಲಿಂದ ನೀವು? ನಾಯ್ಕನಟ್ಟಿಯಿಂದ. ನಾಯ್ಕನಟ್ಟಿಯಿಂದ. ಈಗ ನಮ್ದು ಇದು ಯಾರ್ಡ್ ಶಾಪ್ ಅಂತ ಕಂಪ್ನಿ ಹೆಸರು. ಇಲ್ಲಿ ಈಗ ನೀವು ಇಷ್ಟೊತ್ತು ಹೇಳ್ತಾ ಇದ್ರಿ, ಈಗ ಬಂದಿದ್ದ ಉದ್ದೇಶ ಇದು ಏನು ಅಂತ ತಿಳ್ಕೋಬೇಕು ಅಂತ ಇಲ್ಲಿ ಬಂದಿದ್ದೀರಿ, ಕರೆಸಿದಾರೆ. ಬಟ್ ನೀವೀಗ ಆಲ್ರೆಡಿ ಯಾವ ಪ್ರಾಡಕ್ಟ್ ಬಳಸಿದಿರಿ ಅಂತ ಹೇಳಿದೆ ನಾನು. ಶುಗರ್ಗೆ ಇದಾ ಮಧುಸುಧಾ ಅಂತ ಇದನ್ ಬಳಸಿದ್ರ? ಇದೇ ಡಬ್ಬಿನ ನೀವು ಬಳಸಿ ನೆಕ್ಸ್ಟ್ ಏನೇನ್ ಮಾಡಿದ್ರಿ? ನಾನು ನಾಲ್ಕು ಜನಕ್ಕೆ ನಮ್ಮ ಸ್ನೇಹಿತರಿಗೆ ಇಂಟ್ರೊಡ್ಯೂಸ್ ಮಾಡಿ. ಟ್ರಯಲ್ ನೋಡಿದಿರಿ? ಟ್ರಯಲ್ ನೋಡಿದಿ. ಎಲ್ಲರೂ ಗುಡ್ ರಿಸಲ್ಟ್ ಅಂತ ಹೇಳಿ ಒಪ್ಕೊಂಡಿದ್ದಾರೆ. ಎಲ್ಲರೂ ನಾಲ್ಕು ಜನ ತಗೊಂಡಿದ್ದಾರೆ. ಇದಕ್ಕಿಂತ ಮುಂಚೆ ನೀವು ಏನೇನ್ ಪ್ರಯತ್ನ ಪಟ್ಟಿದ್ರಿ? ನಾವು ಮೆಟ್ಫಾರ್ಮಿನ್, ನೋನಿ, ಅಮೃತ್ ನೋನಿ, ಆಮೇಲೆ ಕರೀಲ ಜ್ಯೂಸ್, ಮತ್ತೆ ಓನ್ ಆಗಿ ಏನೋ ಮಾಡ್ಕೊಂತ ಇದ್ದೀವಿ ಕರಿಜೀರಿಗೆ. ಓಕೆ ಓಕೆ ಓಕೆ. ಈಗ ಅದೆಲ್ಲದಕ್ಕಿಂತ ಕಂಪೇರ್ ಮಾಡ್ಕೊಂಡ್ರೆ ಏನನ್ನಿಸ್ತು? ಸೋ ಬೆಟರ್, ಬೆಟರ್. ನೀವು ಪ್ರೊಫೆಷನಲ್ಲಿ ಏನ್ ವರ್ಕ್ ಮಾಡ್ತೀರಿ ಸರ್? ನಿವೃತ್ತ ಶಿಕ್ಷಕರು. ನಿವೃತ್ತ ಶಿಕ್ಷಕರು. ತಮ್ಮ ಹೆಸರು ಸರ್ ಇನ್ನೊಂದ್ಸರಿ? ಶಿವಣ್ಣ ಹೆಚ್. ಶಿವಣ್ಣ ಹೆಚ್, ನಾಯ್ಕನಟ್ಟಿಯಿಂದ ಬಂದಿದ್ದೀರಿ. ಓಕೆ, ಒಳ್ಳೆ ಮಾಹಿತಿ ತಿಳಿಸಿದ್ರಿ. ನಮ್ಮ ಆಫೀಸ್ ವಿಸಿಟ್ ಕೊಡೋಕ್ಕಿಂತ ಮುಂಚೆನೆ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆದ್ಮೇಲೆ ಪ್ರಾಡಕ್ಟ್ ಯೂಸ್ ಮಾಡಿಬಿಟ್ಟು ಮೆಡಿಸಿನ್ಸ್ ಬಗ್ಗೆ ತಿಳ್ಕೊಂಡು ಇಲ್ಲಿ ಬಂದಿದ್ದೀರಿ. ಒಳ್ಳೆ ಮಾಹಿತಿ. ಇಲ್ಲಿ ನಮ್ದು ಕಂಪನಿ ಪ್ರಾಜೆಕ್ಟ್ ಬಂದ್ಬಿಟ್ಟು ಇದು ಗುಜರಾತ್ ಬೇಸ್ಡ್ ಕಂಪನಿ, ರಾಜ್ಕೋಟ್ ಅಂತ ಹೆಡ್ ಆಫೀಸ್. ಅಲ್ಲಿ ಒಂದು ಲೋಗೋ ಇದೆ ನೋಡಿ, ನಮ್ದು ಕಂಪನಿ ಟೈಟ್ಲ್ ಏನೇ ಹೇಳುತ್ತಪ್ಪ ಅಂದ್ರೆ ರಾಸಾಯನಿಕ ಮುಕ್ತ ಭಾರತ ಹಾಗೂ ರೋಗ ಮುಕ್ತ ಭಾರತ ಅಂತ. ಅದ್ರ ಬಗ್ಗೆ ಜಾಗೃತಿ ಮೂಡಿಸ್ತಕ್ಕಂತ ವಿಚಾರ ಇದು ಪೂರ್ತಿ. ಈಗ ಈ ಮೆಡಿಸಿನ್ಸ್ ನಿಮ್ಗೆ ರಿಸಲ್ಟ್ ಸಿಕ್ಕಿದೆ ಅಂತ ಗೊತ್ತಾಯ್ತಲ್ಲ, ಇನ್ನು ಎಲ್ಲಾ ಮಾಹಿತಿ ನಮ್ಮ ಕಂಪ್ನಿಯಲ್ಲಿ ಯಾವ್ಯಾವ ಮೆಡಿಸಿನ್ಸ್ ಸಿಗುತ್ತೆ, ಯಾವ್ಯಾವ ಕಾಯಿಲೆಗೆ ಸಿಗುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡ್ತೀನಿ ಸರ್. ಅದನ್ನು ಶೇರ್ ಮಾಡ್ಕೊಳ್ಳೋಣ. ನಿಮ್ಗೆ ಈಗ ಆಫೀಸಿಗೆ ಬಂದಿದ್ದು ತೃಪ್ತಿ ಇದೆ ಅಲ್ವಾ ಸರ್? ಇದು ಯಾರೋ ಮುಖಾಂತರ ಈಗ ತರಿಸ್ಕೊಂಡಿದ್ರಿ ನೀವು, ಬಟ್ ಇವತ್ತು ಡೈರೆಕ್ಟ್ ಆಗಿ ಆಫೀಸಿಗೆ ವಿಸಿಟ್ ಕೊಟ್ಟಿದ್ದೀರಿ, ಅದು ನೀವು ರಿಸಲ್ಟ್ ನೋಡಿ ಬಂದಿದ್ದೀರಿ ಒಂದೇ ದಿನ ಇಲ್ಲ ಡೈರೆಕ್ಟ್ ಆಗಿ. ಓಕೆ, ಥ್ಯಾಂಕ್ ಯು ಸರ್. ಸರ್ ತಮ್ಮ ಹೆಸರು? ರಹೀಮ್ ಖಾನ್. ರಹೀಮ್ ಖಾನ್ ಅಂತ. ಇವರು ಶಿವಣ್ಣ ಸರ್ ಕರ್ಸಿರೋದು ಫ್ರೆಂಡು ಅಂತ. ಈಗ ಸಬ್ಜೆಕ್ಟ್ ಚೆನ್ನಾಗಿದೆ. ಓ, ಇಬ್ಬರು ಫ್ರೆಂಡ್ಸ್ ತಿಳ್ಕೊಳ್ಳೋಣ, ಜೊತೆ ತಿಳ್ಕೊಳ್ಳೋಣ ಅಂತ ಬಂದಿದ್ದೀರಿ ಸರ್. ಓಕೆ, ಥ್ಯಾಂಕ್ ಯು ಸರ್, ಎಲ್ಲ ಮಾಹಿತಿ ತಿಳಿಸ್ತೇನೆ. ಈಗ ಹೇಳಿ ಸರ್, ಏನ್ ಹೇಳ್ತಿದ್ರಿ? ನನಗೆ ಇದು ನನಗೆ ಕಾನ್ಸೆಪ್ಟ್ ಇಲ್ಲ. ಇಲ್ಲಿದ್ದೀನ್ ಬಾರಪ್ಪ ಅಂತ ಇಲ್ಲಿ ಒಳಗೆ ಕರ್ಕೊಂಡ್ ಬಂದಿದ್ದೆ. ಸರಿ ಸರ್, ಸರಿ, ಏನು ಗೊತ್ತಿಲ್ಲ. ಸರಿ ಸರ್, ಆಯ್ತು. ಇವತ್ತು ನೀವು ತಿಳ್ಕೋಬೇಕು, ನಾವು ಹೇಳ್ತೀವಿ. ಒಂದು ಹಾಫ್ ಆನ್ ಅವರ್ ನಿಮ್ಗೆ ಇದ್ರ ಬಗ್ಗೆ ಪೂರ್ತಿ ಮಾಹಿತಿ ಕೊಡ್ತೀನಿ ಸರ್. ಓಕೆ, ಥ್ಯಾಂಕ್ ಯು ಸರ್.